ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಬಡತನ ಮತ್ತು ಅವಿದ್ಯಾವಂತರ ಸಂಖ್ಯೆ ಹೆಚ್ಚಿರುವುದು ಒಂದು ಸಮಾಜದಲ್ಲಿ ಉಗ್ರವಾದಿಗಳ ಸಂಖ್ಯೆ ಹೆಚ್ಚಾಗುವುದಕ್ಕೆ ಕಾರಣ ಅಂತ ಈ ಹಿಂದೆ ಹೇಳ್ತಾ ಇದ್ರು. ಅದಕ್ಕಾಗಿ ಹೆಚ್ಚು ಹೆಚ್ಚು ವಿದ್ಯಾವಂತರನ್ನು ಸೃಷ್ಟಿ ಮಾಡೋ ಕೆಲಸ ನಡೀತು. ಇವತ್ತು ಇಂಜಿನಿಯರಿಂಗು, ವೈದ್ಯಕೀಯ ಪದವಿಗಳನ್ನು ಪಡ್ಕೊಂಡವರು ಕೂಡ ಉಗ್ರರಾಗ್ತಾ ಹೋಗ್ತಾ ಇದ್ದಾರೆ. ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಬಾಂಬುಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳನ್ನು ಎನ್ಕ್ರಿಪ್ಟೆಡ್ ಭಾಷೆಯನ್ನು ಬಳಸಿ ತಮ್ಮ ನೆಟ್ವರ್ಕ್ ಅನ್ನು ಬಳಸ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಅದು ರಕ್ತ ಬೀಜಾಸುರ ಸಂತತಿಯ ಹಾಗೆ ತಯಾರಾಗ್ತಾ ಇದೆ. ಎಲ್ಲೋ ಪಾಕಿಸ್ತಾನದಲ್ಲಿ ಕೂತವನು ಇಲ್ಲಿನ ಯುವಕರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತಾನೆ, ಇಲ್ಲಿ ವಿಧ್ವಂಸಕ ಕೃತ್ಯಗಳು ನಡೀತಾ ಹೋಗುತ್ತವೆ. ಈ ಮಾಹಿತಿಯನ್ನು ಹೇಳ್ತಾ ಇರೋದು ನಾನಲ್ಲ, ಗುಪ್ತಚರ ಇಲಾಖೆ. ಇತ್ತೀಚೆಗೆ ಭಾರತದ ನಾನಾ ರಾಜ್ಯಗಳಲ್ಲಿ ಉಗ್ರರ ವಿರುದ್ಧದ ಕಾರ್ಯಾಚರಣೆಗಳಿಗೆ ವೇಗ ಸಿಗ್ತಾ ಇದೆ. ಮೊನ್ನೆ ಅಷ್ಟೇ ಉತ್ತರ ಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ಜಾರ್ಖಂಡ್, ದೆಹಲಿ ಹೀಗೆ ಸಾಕಷ್ಟು ಕಡೆಗಳಲ್ಲಿ ದಾಳಿಗಳು ನಡೆದಿವೆ. ಉಗ್ರರನ್ನ ಆಯುಧಗಳನ್ನ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಅವರು ಸಂಘಟನೆಯನ್ನು ಬೆಳೆಸೋದಿಕ್ಕೆ ಮಾಡಿಕೊಂಡಿದ್ದ ಯೋಜನೆಗಳ ಮಾಹಿತಿ ಕೂಡ ಸಿಕ್ಕಿದೆ. ಇದೇ ಸಂದರ್ಭದಲ್ಲಿ ಈಗ ಮತ್ತೊಂದು ಭಯಾನಕ ಮಾಹಿತಿಯನ್ನು ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಹೊರಹಾಕ್ತಾ ಇದ್ದಾರೆ. ಇದು ಭಾರತದಲ್ಲಿನ ಸ್ಲೀಪರ್ ಸೆಲ್ಗಳ ಬಗ್ಗೆ ಹಾಗೂ ಅವರನ್ನು ನಿಯಂತ್ರಿಸುತ್ತಿರೋ ಭಯೋತ್ಪಾದಕ ಗುಂಪುಗಳ ಬಗ್ಗೆ ಬೆಳಕನ್ನು ಚೆಲ್ತಾ ಇದೆ. ಹಾಗೆ ಈಗ ಸಿಕ್ಕಿರೋ ಮಾಹಿತಿಗೆ ಬೆಂಗಳೂರಿನ ಜೊತೆಗೂ ಕೂಡ ಒಂದು ನಂಟಿದೆ. ಹಾಗಾದ್ರೆ ಈ ಸ್ಲೀಪರ್ ಸೆಲ್ಸ್ ಅಂದ್ರೆ ಯಾರು? ಭಯೋತ್ಪಾದನೆಯ ಬಗ್ಗೆ ಬೇಹುಗಾರಿಕಾ ಇಲಾಖೆಗಳು ಹೇಳ್ತಾ ಇರೋದೇನು? ಈಗ ಬಹಿರಂಗಗೊಂಡ ಮಾಹಿತಿಗೂ ಬೆಂಗಳೂರಿಗೂ ಇರುವ ನಂಟೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು March 1, 2024. ಬೆಂಗಳೂರಿನ ವೈಟ್ ಫೀಲ್ಡ್ ಬಳಿ ಇದ್ದ ಕೆಫೆಯಲ್ಲಿ ಇದ್ದಕ್ಕಿದ್ದಾಗೆ ಒಂದು ಸ್ಫೋಟ ಸಂಭವಿಸಿತು. ಅದನ್ನು ಮೊದಲಿಗೆ ಸಿಲಿಂಡರ್ ಬ್ಲಾಸ್ಟ್ ಅಂತ ಅಂದುಕೊಳ್ಳಲಾಯಿತು. ಆ ಬಳಿಕ ಅದು ಉಗ್ರ ಕೃತ್ಯ ಅನ್ನೋದು ಸ್ಪಷ್ಟ ಆಯಿತು. ಬೆಂಗಳೂರಿನ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದರು. ಆ ಬಳಿಕ ಆ ಪ್ರಕರಣ NIAಗೆ ಹೋಯಿತು. ಅದಾದ ಒಂದೆರಡು ತಿಂಗಳಲ್ಲಿ ಸ್ಫೋಟದ ಹಿಂದಿದ್ದವರನ್ನು ಪೊಲೀಸರು ಹಾಗೂ NIA ಹೆಡೆಮೂರಿ ಕಟ್ಟಿ ತಗೊಂಡು ಬಂದವು. ಅಲ್ಲಿ ಅಬ್ದುಲ್ ಮತೀನ್ ತಾಹಾ, ಮುಸಾವಿರ್ ಹುಸೇನ್ ಶಾಜೀಬ್, ಶೋಯಬ್ ಅಹಮದ್ ಮಿಸ್ಬಾ ಸೇರಿದ ಹಾಗೆ ಒಂದಷ್ಟು ಜನರ ಬಂಧನ ಆಯಿತು. ಆ ಬಳಿಕ ಆ ಯುವಕರ ತಲೆ ಕೆಡಿಸಿದ್ದು ಫತಾವುಲ್ ಘೋರಿ ಅನ್ನೋನು ಅನ್ನೋದು ಕೂಡ ಗೊತ್ತಾಯಿತು. ಈ ಫತಾವುಲ್ ಘೋರಿ ಇದನ್ನಲ್ಲ, ಇವನು ಪಾಕ್ ಮೂಲದ ಭಯೋತ್ಪಾದಕ. ಆದರೂ ಇವನಿಗೆ ಭಾರತದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿನ ಮುಸ್ಲಿಂ ಯುವಕರ ಕಾಂಟ್ಯಾಕ್ಟ್ ಇದೆ. ಅವರ ಮೂಲಕ ಇವನು ಇಲ್ಲಿನ ವಿವಿಧ ಪ್ರದೇಶಗಳಲ್ಲಿ IS ಮಾಡ್ಯೂಲ್ಗಳನ್ನು ಸಿದ್ಧಪಡಿಸ್ತಾ ಇರ್ತಾನೆ ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಯಿತು. ಇವನು ಭಾರತದಲ್ಲಿನ ಸರ್ಕಾರಿ ಸಂಸ್ಥೆಗಳಲ್ಲಿ, DRDO, ISRO ಮುಂತಾದ ಕಡೆಗಳಲ್ಲಿ, ಹಾಗೆ ದೊಡ್ಡ ದೊಡ್ಡ ಖಾಸಗಿ ಸಂಸ್ಥೆಗಳಲ್ಲಿ ಮುಸ್ಲಿಂ ಯುವಕರು ಹೆಚ್ಚು ಹೆಚ್ಚು ಇಂಟರ್ನಿಗಳಾಗಿ ಸೇರಬೇಕು, ಅಲ್ಲೊಂದಷ್ಟು ದಿನ ಇದ್ದು ತಂತ್ರಜ್ಞಾನ ಕಲಿತು ಆನಂತರ ಅಲ್ಲಿ ನಮ್ಮ ಯೋಜನೆಯನ್ನು, ಅಂದರೆ ಬಾಂಬ್ ಬಿಡೋ ಥರದ ಉಗ್ರ ಕೃತ್ಯಗಳನ್ನು ಮಾಡಬೇಕು ಅನ್ನೋ ಸಂದೇಶವನ್ನು ಇಲ್ಲಿನ ಮುಸ್ಲಿಂ ಯುವಕರಿಗೆ ತಿಳಿಸಿದ್ದ ಅನ್ನೋದು ಕೂಡ ಗೊತ್ತಾಯಿತು. ಅದೇ ಫತಾವುಲ್ ಘೋರಿ ಈಗ ಮತ್ತೆ ಸುದ್ದಿಯಲ್ಲಿದ್ದಾನೆ. ಅದಕ್ಕೆ ಕಾರಣ ಅವನು 3 ವಾರಗಳ ಹಿಂದೆ ಬಿಡುಗಡೆ ಮಾಡಿರುವ ಒಂದು ವಿಡಿಯೋ. ಗೆಳೆಯರೇ, ಇಲ್ಲಿ ಅವನ ವಿಡಿಯೋದಲ್ಲಿ ಹೇಳಿರೋದೇನು ಅನ್ನೋದನ್ನು ನೋಡೋದಕ್ಕೂ ಮುನ್ನ ಫತಾವುಲ್ಲಾನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡೋದಿದೆ. ಈ ಫತಾವುಲ್ಲಾನ ಮೂಲ ಪಾಕಿಸ್ತಾನ. ಭಾರತ ಸೇರಿದಂತೆ ಏಷ್ಯಾದ ನಾನಾ ದೇಶಗಳಲ್ಲಿ ಅವನ ಅನುನಾಯಿಗಳಿವೆ. 2002ರಲ್ಲಿ ಗುಜರಾತ್ನ ಅಕ್ಷರಧಾಮದ ಮೇಲೆ ನಡೆದಿದ್ದ ದಾಳಿಯ ಹಿಂದೆ ಈ ಫತಾವುಲ್ಲಾ ಇದ್ದ ಅಂತ ಹೇಳಲಾಗುತ್ತೆ. ಆ ದಾಳಿಯಲ್ಲಿ 33 ಮಂದಿ ಸಾವನ್ನಪ್ಪಿದರೆ 80ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದರು. ಇನ್ನು 2005ರಲ್ಲಿ ಇವತ್ತಿನ ತೆಲಂಗಾಣದ ರಾಜಧಾನಿ ಹೈದರಾಬಾದಲ್ಲಿ ಟಾಸ್ಕ್ ಫೋರ್ಸ್ ಕಚೇರಿ ಬಳಿ October 12, 7:45 ಒಂದು ಆತ್ಮಾಹುತಿ ದಾಳಿ ನಡೀತು. ಬಾಂಗ್ಲಾದೇಶದ ಹರ್ಕತುಲ್ ಜಿಹಾದ್ ಅಲ್ ಇಸ್ಲಾಮಿ ಸಂಘಟನೆಯ ಉಗ್ರ ದಲಿನ್ ಅಲಿಯಾಸ್ ಮೊಹತಸೀನ್ ಅನ್ನೋನು ಆ ದಾಳಿಯನ್ನು ನಡೆಸಿದ್ದ. ಹಾಗೆ ಅವನು ಬಾಂಗ್ಲಾದೇಶಿ ಪ್ರಜೆ ಕೂಡ ಆಗಿದ್ದ. ಆ ದಾಳಿಯ ಹಿಂದಿದ್ದವನು ಕೂಡ ಇದೇ ಫತಾವುಲ್ಲಾ. ಇವನಿಗೆ ಭಾರತದಲ್ಲಿ ಒಂದು ನೆಟ್ವರ್ಕ್ ಇದೆ. ಇವನಿಗೊಬ್ಬ ಅಳಿಯ ಬೇರೆ ಇದ್ದಾನೆ. ಅವನ ಹೆಸರು ಶಾಹಿದ್ ಫೈಸಲ್. ಅವನು ದಕ್ಷಿಣ ಭಾರತದಲ್ಲಿನ ಸ್ಲೀಪರ್ ಸೆಲ್ಗಳ ಜೊತೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಿದ್ದಾನೆ ಅನ್ನೋ ವಿಷಯ ಕೂಡ ಈಗ ಬಯಲಾಗ್ತಾ ಇದೆ. ಇಲ್ಲಿ ಫತಾವುಲ್ಲಾನ ಕೆಲಸ ಏನು ಗೊತ್ತಾ? ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇಸ್ಲಾಂನ ಬಗ್ಗೆ, ಜಿಹಾದ್ನ ಬಗ್ಗೆ, ಗಜ್ವಾ ಎ ಹಿಂದ್ ಬಗ್ಗೆ ಆಗಾಗ ಭಾಷಣ ಬಿಗಿತಾ ಇರೋದು. ಇವನನ್ನು ಫಾಲೋ ಮಾಡೋ ಒಂದಷ್ಟು ಯುವಕರ ಗುಂಪು ಇವನಿಂದ ದುಷ್ಪ್ರೇರಣೆಗೆ ಒಳಗಾಗುತ್ತೆ. ಟೆಲಿಗ್ರಾಮ್ನಂಥ ಚಾನಲ್ಗಳಲ್ಲಿ ಇವರು ತಮ್ಮ ಒಂದಷ್ಟು ಗ್ರೂಪುಗಳನ್ನು ಮಾಡಿಕೊಂಡು ಎಲ್ಲೆಲ್ಲಿ ಉಗ್ರ ಕೃತ್ಯಗಳನ್ನು ನಡೆಸಬೇಕು, ಅದರಲ್ಲಿ ಯಾರ್ಯಾರನ್ನು ಜೋಡಿಸ್ಕೊಳ್ಬೇಕು, ಕೆಲಸ ಹೇಗಾಗಬೇಕು, ಯಾರನ್ನು ಕೊಲ್ಲಬೇಕು, ಆನಂತರ ಏನು ಮಾಡಬೇಕು ಅನ್ನೋದನ್ನೆಲ್ಲ ಚರ್ಚೆ ಮಾಡ್ತಾರೆ. ಅದಕ್ಕೆ ಬೇಕಾದ ಆದೇಶಗಳನ್ನು ಈ ಶಾಹಿದ್ ಹಾಗೂ ಅವನ ಮಾವ ಫತಾವುಲ್ಲಾ ಕೊಡ್ತಾ ಹೋಗ್ತಾರೆ. ಗೆಳೆಯರೇ,
ಈ ಸಮಾಜ ಕೊರಕ ಕೀಟಗಳ ಕಾಟ ಎಷ್ಟು ಹೆಚ್ಚಾಗಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ತೀರ್ಥಹಳ್ಳಿ ಮಾಡ್ಯೂಲು, ಬಳ್ಳಾರಿ ಮಾಡ್ಯೂಲು ಅಂತೆಲ್ಲ ಇಸ್ಲಾಮಿಕ್ ಸ್ಟೇಟ್ನ ಹುಚ್ಚ ಹತ್ತಿಸ್ಕೊಂಡು ಹುಳುಗಳು ಹುಟ್ಟುಕೊಂಡಿವೆ. ಅದೇ ರೀತಿ ಪೂನಾದಲ್ಲಿ, ಹೈದರಾಬಾದಲ್ಲಿ, ಹಾಗೆ ದೇಶದ ಇನ್ನಿತರ ಕಡೆಗಳಲ್ಲಿ ಕೂಡ ಒಂದಷ್ಟು ಸ್ಲೀಪರ್ ಸೆಲ್ಲುಗಳು ಕೆಲಸ ಮಾಡ್ತಾ ಇವೆ. ಅವರೆಲ್ಲರನ್ನ ಕಂಟ್ರೋಲ್ ಮಾಡ್ತಾ ಇರೋದು ಈ ಫತಾವುಲ್ಲಾ. ಇವನು ಈಗ ಮತ್ತೊಂದು ಉಗ್ರ ಕೃತ್ಯದ ಸಂಚು ನಡೆಸ್ತಾ ಇರೋ ಬಗ್ಗೆ ಗುಪ್ತಚರ ಇಲಾಖೆಗೆ ಮಾಹಿತಿ ಲಭ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಸ್ಲೀಪರ್ ಸೆಲ್ಲು ಅಂದರೆ ಏನು? ಈಗ ಎಲ್ಲೋ ಪಾಕಿಸ್ತಾನದಲ್ಲಿ ಕುಳಿತ ಉಗ್ರ ಸಂಘಟನೆ ನಮ್ಮ ಬೆಂಗಳೂರಿಗೋ, ನಮ್ಮ ಶಿವಮೊಗ್ಗಕ್ಕೋ, ನಮ್ಮ ಬಳ್ಳಾರಿಗೋ ಅಲ್ಲಿಂದ ಜನರನ್ನು ಕಳುಹಿಸಿ ಭಯೋತ್ಪಾದನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಬೆಂಗಳೂರಲ್ಲಿ ಕೆಲಸ ಮಾಡೋದಕ್ಕೆ ಇಲ್ಲಿನ ಜನನೇ ಬೇಕು, ಅವ್ರಿಗೆ ಇಲ್ಲಿನ ಟೊಪೋಗ್ರಫಿ ಅರಿವಿರಬೇಕು. ಅಂಥವ್ರನ್ನ ಇಲ್ಲಿ ಹುಡುಕುವ ಕೆಲಸವನ್ನು ಮತ್ತು ಅವರನ್ನು ತಯಾರು ಮಾಡುವ ಕೆಲಸವನ್ನು ಉಗ್ರ ಸಂಘಟನೆಗಳು ಮಾಡುತ್ತವೆ. ಅವರನ್ನೇ ಸ್ಲೀಪರ್ ಸೆಲ್ಸ್ ಅಂತ ಕರೀತಾರೆ. ಅವರು ನಾವು ಸಿನಿಮಾಗಳಲ್ಲಿ ನೋಡ್ತೀವಲ್ಲ, ಹಾಗೆ ಹೆಗಲ ಮೇಲೆ ಅರ್ರ ಬಿಟ್ಟವೆಲ್ಲ ಹಾಕ್ಕೊಂಡು ಕೈಯಲ್ಲಿ ಬಂದೂಕ್ ಹಿಡ್ಕೊಂಡೇನು ನಿಂತಿರೋದಿಲ್ಲ. ನಮ್ಮ ನಿಮ್ಮ ಹಾಗೆ ಸಾಧಾರಣವಾಗಿ ಸಾಮಾನ್ಯರ ಥರ ಇರ್ತಾರೆ. ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೆಲ್ಲೋ ಯಾವುದೋ ವ್ಯಾಪಾರ ಮಾಡ್ತಾ ಇರ್ತಾರೆ, ಯಾವ ಅನುಮಾನವೂ ಬಾರದ ಹಾಗೆ ಬದುಕ್ತಾ ಇರ್ತಾರೆ. ನಮ್ಮ ಜೊತೆಗೆ ನಮ್ಮ ಅಕ್ಕಪಕ್ಕದಲ್ಲೇ ಕೆಲ ಬಾರಿ ನಮ್ಮ ನೆರಳಲ್ಲಿ ಕೂಡ ಅವರು ಇದ್ದು ಬಿಡ್ತಾರೆ. ನಾವು ತುಂಬ ಉದಾಹರಣೆಗಳು ನೋಡಿ, ಯಾರನ್ನು ಅನುಮಾನಿಸುವ ಗುಣ ನಮ್ಮದಲ್ಲ. ಹೀಗಾಗಿ ನಮ್ಮ ಜೊತೆಯಲ್ಲಿರೋರಲ್ಲಿ ಒಳ್ಳೆಯವರು ಯಾರು, ಉಗ್ರರು ಯಾರು ಅನ್ನೋದು ನಮಗೆ ಗೊತ್ತು ಕೂಡ ಆಗೋದಿಲ್ಲ. ಕೆಲ ಬಾರಿ ಅವರು ನಮಗೆ ತುಂಬ ಧಾರ್ಮಿಕ ವ್ಯಕ್ತಿಗಳ ಹಾಗೋ ಅಥವಾ ತುಂಬ ಸೆಕ್ಯುಲರ್ಗಳ ಥರ ಅನ್ನೋ ಕಾಣಿಸಿದರೂ ಕೂಡ ನಾವು ಅಚ್ಚರಿ ಪಡಬೇಕಿಲ್ಲ. ಇಂಥವರಿಗೆ ಯಾವಾಗಲೂ ಒಮ್ಮೆ ಅವರ ಆಪರೇಟಿವ್ಗಳಿಂದ ಕರೆ ಬರುತ್ತೆ. ಅವರು ಇವರಿಗೆ ಮಾಡಬೇಕಾದ ಕೆಲಸ ಏನು ಅನ್ನೋದನ್ನು ಹೇಳ್ತಾರೆ. ಅದು ಬಾಂಬ್ ಬಿಡೋದಾಗಿರಬಹುದು ಅಥವಾ ಹಾಗಿಡೋದಕ್ಕೆ ಅಂತ ಬಂದವರಿಗೆ ಬೇಕಾದ ವಸತಿ, ಹಣ, ಸ್ಫೋಟಕಗಳ ಸರಬರಾಜು, ಟ್ರಾನ್ಸ್ಪೋರ್ಟೇಷನ್ ಮುಂತಾದ ವ್ಯವಸ್ಥೆಗಳನ್ನು ಮಾಡೋದಾದರೂ ಆಗಿರಬಹುದು, ರೆಕ್ಕಿ ಮಾಡಿಕೊಡೋದಿರಬಹುದು. ಯಾವ ಕೆಲಸವನ್ನು ಅವರು ಹೇಳ್ತಾರೋ ಅದನ್ನು ಇವರು ಮಾಡ್ತಾ ಹೋಗ್ತಾರೆ. ಕೆಲಸ ಆಯಿತಾ, ಆ ನಂತರ ಮತ್ತೆ ಇವರು ಯಾರೂ ಕೂಡ ಉಗ್ರರಲ್ಲ. ನಮ್ಮ ನಿಮ್ಮ ಹಾಗೆ ಇವರು ಕೂಡ ಸಾದಾ ಸೀದಾ ಜನ. ಹೀಗೆ ಕೆಲಸ ಇದ್ದಾಗ ಮಾತ್ರ ಆ್ಯಕ್ಟಿವ್ ಆಗಿ ಆನಂತರ ನಮ್ಮ ಜೊತೆ ಬೆರೆತು ಹೋಗೋ ಉಗ್ರರನ್ನು 1968 ಮೊಟ್ಟ ಮೊದಲ ಬಾರಿಗೆ ಸ್ಲೀಪರ್ ಸೆಲ್ಸ್ ಅಂತ ಕರೆಯಲಾಯಿತು. ಭಾರತ ಸೇರಿದ ಹಾಗೆ ಸಾಕಷ್ಟು ದೇಶಗಳಲ್ಲಿ ಇಂಥ ಸ್ಲೀಪರ್ ಸೆಲ್ಗಳಿವೆ. ಅವರು ಅಗತ್ಯ ಇದ್ದಾಗ ಮಾತ್ರ ಆ್ಯಕ್ಟಿವ್ ಆಗ್ತಾರೆ, ಆನಂತರ ಯಥಾ ಪ್ರಕಾರ ನಮ್ಮ ನಿಮ್ಮ ಹಾಗೆ ಸುಮ್ಮನಿದ್ದು ಬಿಡ್ತಾರೆ. ಇನ್ನು 2015 ಲೋಕಸಭೆಯಲ್ಲಿ ಈ ಸ್ಲೀಪರ್ ಸೆಲ್ಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಲಾಯಿತು. ಭಾರತದಲ್ಲಿ ಸ್ಲೀಪರ್ ಸೆಲ್ಸ್ ಅಂತ ಕರೆಸಿಕೊಳ್ಳುವ ಜನ ಇದ್ದಾರಾ? ಇದ್ರೆ ಅವರ ಬಗ್ಗೆ ಗೃಹ ಇಲಾಖೆಗೆ ಅರಿವಿದೆಯಾ? ಹಾಗೇನಾದರೂ ಇದ್ರೆ ಸ್ಟೇಟ್ ವೈಸ್ ಸ್ಲೀಪರ್ ಸೆಲ್ಗಳ ಮಾಹಿತಿ ಕೊಡಿ. ಹಾಗೆಯೇ ಅವರನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದನ್ನು ಹೇಳಿ ಅಂತ ಸಂಸದರೊಬ್ಬರು ಪ್ರಶ್ನೆ ಕೇಳಿದರು. ಅದಕ್ಕುತ್ತರಿಸಿದ್ದ ಅಂದಿನ ಗೃಹ ಸಚಿವಾಲಯ, ಅಂಥ ಯಾವುದೇ ಸ್ಲೀಪರ್ ಸೆಲ್ಗಳು ಭಾರತದಲ್ಲಿಲ್ಲ, ಆ ಬಗ್ಗೆ ಗುಪ್ತಚರ ಇಲಾಖೆ ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ, ಒಂದು ವೇಳೆ ಅದರ ಬಗ್ಗೆ ಮಾಹಿತಿ ಸಿಕ್ಕಿದರೆ ಆ ಮಾಹಿತಿಯನ್ನು ರಾಜ್ಯಗಳ ಜೊತೆ ಹಂಚಿಕೊಳ್ತೀವಿ ಅಂತ ಹೇಳ್ತು. ಇಲ್ಲಿ ಸ್ಲೀಪರ್ ಸೆಲ್ಗಳ ಬಗ್ಗೆ ಮಾಹಿತಿ ಬೇಹುಗಾರಿಕಾ ಇಲಾಖೆಗೆ ಇಲ್ಲ ಅಂತಲ್ಲ, ಆದರೆ ಅವರನ್ನು ವಿನಾಕಾರಣ ಸಾಕ್ಷ್ಯಾಧಾರಗಳಿಲ್ಲದೆ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೇನಾದರೂ ಮಾಡಿದರೆ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಅಂತ ಪ್ರತಿಪಕ್ಷಗಳು ಮಾನವ ಹಕ್ಕುಗಳು ಓಡೋಡಿ ಬಂದುಬಿಡುತ್ತವೆ. ಹೀಗಾಗಿ ಉಗ್ರ ಕೃತ್ಯ ನಡೆದು ಅದರಲ್ಲವನ ಪಾತ್ರ ಇದೆ ಅನ್ನೋದನ್ನು ಸಾಬೀತು ಮಾಡೋದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳು ಸಿಕ್ಕರೆ ಮಾತ್ರ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಧೈರ್ಯದಿಂದಲೇ ನಮ್ಮಲ್ಲಿ ಸಾಕಷ್ಟು ಸ್ಲೀಪರ್ ಸೆಲ್ಗಳು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರೋದು. ಇಂಥ ಸೆಲ್ಗಳನ್ನು ನಡೆಸ್ತಾ ಇರೋರಲ್ಲಿ ಈ ಫತಾವುಲ್ಲಾ ಕೂಡ ಒಬ್ಬ. ಇವನು ಬಿಡುಗಡೆ ಮಾಡಿರುವ ವಿಡಿಯೋ ಟೆಲಿಗ್ರಾಮ್ ಚಾನೆಲ್ನ ಗ್ರೂಪ್ ಒಂದರಲ್ಲಿ ಓಡಾಡ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ಪಡೆದಿರುವ ಇಂಟೆಲಿಜೆನ್ಸ್ ಅಧಿಕಾರಿಗಳು ಆ ವಿಡಿಯೋದಲ್ಲಿನ ಅಂಶವನ್ನು ಕೂಡ ಬಹಿರಂಗಗೊಳಿಸಿದ್ದಾರೆ. ಇಲ್ಲಿ ಫತಾವುಲ್ಲಾ ಸ್ಲೀಪರ್ ಸೆಲ್ಗಳಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾನೆ. ಭಾರತದಲ್ಲಿ ನಾವು ಆದಷ್ಟು ಬೇಗ ಉಗ್ರ ಕೃತ್ಯಗಳನ್ನು ಮಾಡಬೇಕು, ನಾವು ಸರ್ಕಾರದ ವಿರುದ್ಧ ಸಮರಕ್ಕೆ ನಿಲ್ತಾ ಇದ್ದೀವಿ, ಆ ಬಳಿಕ ಭಾರತದ ಸರ್ಕಾರವನ್ನು ನಾವು ನಡಗಿಸ್ತೀವಿ, ಹೀಗಾಗಿ ಅದಕ್ಕೂ ಮುನ್ನ ನಾವು ಬರುವಾಗ ಒಂದು ದೊಡ್ಡ ಸದ್ದಾಗಬೇಕು, ಭಾರತದಲ್ಲಿನ ರೈಲ್ವೆ ಯೋಜನೆಗಳನ್ನು, ಗ್ಯಾಸ್ ಹಾಗೂ ಪೆಟ್ರೋಲಿಯಂ ಪೈಪ್ಲೈನ್ಗಳನ್ನು, ಒಂದಷ್ಟು ಪ್ರಮುಖ ಹಿಂದೂ ಲೀಡರ್ಗಳನ್ನು ಟಾರ್ಗೆಟ್ ಮಾಡ್ಕೊಳ್ಳಿ. ರೈಲುಗಳನ್ನು ಉಡಾಯಿಸಿದರೆ ಒಟ್ಟಿಗೆ 100 ಜನ ಸಾಯ್ತಾರೆ, ಇದರಿಂದ ಭಯ ಉಂಟಾಗತ್ತೆ, ದೇಶಕ್ಕೂ ಸಾಕಷ್ಟು ನಷ್ಟ ಆಗುತ್ತೆ,
ಅದರ ಜೊತೆಗೆ ಹಿಂದೂ ನಾಯಕರನ್ನು ಕೊಲ್ತಾ ಹೋದ್ರೆ ಮುಸ್ಲಿಂ ಯುವಕರಿಗೆ ಇಸ್ಲಾಂ ಮೇಲೆ ನಂಬಿಕೆ ಬರುತ್ತೆ, ಇಸ್ಲಾಂ ಒಂದೇ ಈ ಜಗತ್ತಲ್ಲಿ ಉಳಿಯೋದು ಅನ್ನೋ ಭರವಸೆ ಅವರಲ್ಲಿ ಮೂಡೋದಕ್ಕೆ ಸಾಧ್ಯವಾಗುತ್ತೆ, ಹಿಂದೂಗಳಲ್ಲಿ ಒಂದು ಭಯ ಹುಟ್ಟುತ್ತೆ. ಹೀಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗಿ ಅಂತೆಲ್ಲ ಅವನು ತನ್ನ ಅನುನಾಯಿಗಳಿಗೆ ಸಲಹೆಯನ್ನು ಕೊಟ್ಟಿದ್ದಾನೆ. ಈಗ ಬೇಹುಗಾರಿಕಾ ಇಲಾಖೆ ಕೊಡ್ತಾ ಇರೋ ಈ ಮಾಹಿತಿ ಭಾರತದ ಸಾಕಷ್ಟು ರಾಜ್ಯಗಳಿಗೆ ಒಂದು ಎಚ್ಚರಿಕೆಯ ಗಂಟೆ ಕೂಡ ಆಗಬೇಕು. ವೋಟ್ ಬ್ಯಾಂಕ್ಗಾಗಿ ಯಾವ್ಯಾವುದೋ ಕಾರಣಕ್ಕಾಗಿ ತುಷ್ಟೀಕರಣದ ಭೂತಾನ ಹೆಗಲಗೇರಿಸಿಕೊಂಡು ಕೂತ ರಾಜಕಾರಣಿಗಳಿಗೆ ಇದೊಂದು ಎಚ್ಚರಿಕೆಯ ಸಂದೇಶ ಆಗಬೇಕು. ಇನ್ನು ಅಲ್ಪಸಂಖ್ಯಾತ ಸಮುದಾಯ, ಎಲ್ಲೋ ಪಾಕಿಸ್ತಾನದಲ್ಲಿ ಕೂತವನು ಭಾರತದ ಮುಸ್ಲಿಮರನ್ನು ಉದ್ದೇಶಿಸಿ ಇಂಥ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಹೋಗ್ತಾನೆ. ನಿಮ್ಮ ಅಕ್ಕಪಕ್ಕದ ಹುಡುಗರಿದನ್ನು ನೋಡಿ ಹಿಂದೂಗಳ ವಿರುದ್ಧ, ದೇಶದ ವಿರುದ್ಧ ದ್ವೇಷ ಬೆಳೆಸ್ಕೊಳ್ತಾ ಹೋಗಿ ಏನೋ ಅನಾಹುತ ಮಾಡಿದ್ರು ಅಂತಿಟ್ಕೊಳ್ಳಿ. ಈ ದೇಶದ ಬಹುಸಂಖ್ಯಾತರು ನಿಮ್ಮನ್ನ ನಂಬೋದನ್ನು ಕೈ ಬಿಡ್ತಾರೆ, ಸಾಧ್ಯವಾದಷ್ಟು ದೂರ ಇಡೋದಕ್ಕೆ ಶುರು ಮಾಡ್ತಾರೆ, ನಂಬಿಕೆ ಅನ್ನೋದು ನಾಶವಾಗ್ತಾ ಹೋಗುತ್ತೆ. ಆಮೇಲೆ ಸಾಮರಸ್ಯದ ಬಗ್ಗೆ ಆಡೋ ಮಾತುಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಇರೋದಿಲ್ಲ. ಇದು ಅಲ್ಪಸಂಖ್ಯಾತ ಸಮುದಾಯದ ನಾಯಕರು, ಅದರಲ್ಲೂ ನಾವು ಒಳ್ಳೆಯವರು ಅಂತ ಹೇಳಿಕೊಳ್ಳೋ ಜನ ಇದ್ದಾರೆ ನೋಡಿ, ಅವರು ಅರ್ಥ ಮಾಡ್ಕೋಬೇಕಾದ ವಿಷಯ. ನಿಮ್ಮ ಅಕ್ಕಪಕ್ಕದ ಕ್ರಿಮಿಗಳ ಬಗ್ಗೆ ಮೊದಲು ಗೊತ್ತಾಗೋದು ನಿಮಗೇನೆ, ನೀವೇ ಅವುಗಳನ್ನು ಹೊಸಕ್ಕೆ ಹಾಕುವ ಅಥವಾ ಪೊಲೀಸರಿಗೆ ಮಾಹಿತಿ ಕೊಡುವ ಕೆಲಸ ಮಾಡದೇ ಇದ್ರೆ ಅವರಿಡೋ ಬಾಂಬು ನಾಳೆ ನಿಮ್ಮ ಮನೆಯ ಮಗನನ್ನು ಕೂಡ ಬಲಿ ತೆಗೆದುಕೊಳ್ಳೋ ಸಾಧ್ಯತೆ ಇರುತ್ತೆ. ನಾವು ಈ ದೇಶವನ್ನು ಪ್ರೀತಿಸಿದ ಅಬ್ದುಲ್ ಕಲಾಂ ಅವರನ್ನ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಅಶ್ಫಾಕುಲ್ಲಾ ಖಾನ್ ಥರದವರನ್ನ, 1965 ಯುದ್ಧದಲ್ಲಿ ವೀರಮರಣವನ್ನಪ್ಪಿದ ಹವಾಲ್ದಾರ್ ಅಬ್ದುಲ್ ಹಮೀದ್ ಥರದವರನ್ನ ನಮ್ಮ ಎದೆಯಲ್ಲಿ ಇಟ್ಟುಕೊಂಡಿದ್ದೀವಿ. ಕಸಬ್ಬುಗಳನ್ನ ನಿಮ್ಮ ಗಲ್ಲಿಗಳಲ್ಲಿ ಬೆಳೆಸೋದಕ್ಕೆ ಹೋಗಬೇಡಿ, ಅವರು ನಿಮ್ಮದೇ ಸಮುದಾಯಕ್ಕೆ ನಾಳೆ ಶಾಪವಾಗಿ ಬದಲಾಗ್ತಾರೆ. ಇದು ಗೆಳೆಯರೆ ಸ್ಲೀಪರ್ ಸೆಲ್ಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.